ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಂದು ಆವರ್ತಿ ಈ ಒಂದು ಸುಮಧುರವಾದ ಗಳಿಗೆಗೆ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ರಾಗಣ. ಈ ಒಂದು ಹೋಪ್ ಮಾಧ್ಯಮದ ಮೂಲಕವಾಗಿ ಪ್ರಿಯ ಎಲ್ಲ ವೀಕ್ಷಕರನ್ನು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಸ್ವಾಗತಿಸುವಂಥವನ್ನಾಗ್ತಾನೆ. ಬನ್ನಿ ಪ್ರಿಯರೇ, ನಾವು ಸಾಕಷ್ಟು ವಿಷಯಗಳನ್ನು ಸತ್ಯವೇದದ ಮೂಲಕ, ಸತ್ಯವೇದದಲ್ಲಿರ್ತಕ್ಕಂತಹ ಹಳೆ ಒಡಂಬಡಿಕೆಯ ಪ್ರವಾದಿಗಳು ಮತ್ತು ಅರಸರು ಮತ್ತು ಸ್ವಾರ್ಥಿಕರು ಮತ್ತು ಇನ್ನಿತರ ಎಲ್ಲ ಶ್ರೇಷ್ಠ ಸ್ವಾರ್ಥಿಕರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಸತ್ಯವೇದದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೆಲವು ಮಹಿಳೆಯರ ಬಗ್ಗೆ ಈ ಸಂಚಿಕೆಯಲ್ಲಿ ಚರ್ಚಿಸುವಂಥವ್ರು ಹಾಕೋಣ. ಸೊ ಈಗಾಗಲೇ ನಾವು ಆ ಸತ್ಯವೇದದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರವಾದಿನಿಯಾಗಿರ್ತಕ್ಕಂಥ ದೆಬೋರಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ದಿವಸದಲ್ಲಿ ಅಸ್ನತ್ ಅಂತಕ್ಕಂತಹ ಒಬ್ಬ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೋಗೋಣ. ಸೊ ಆದಿಕಾಂಡ 41:45 ಅವಳ ಬಗ್ಗೆ ತಿಳಿಸುವಂಥದ್ದಾಗ್ತದೆ. ಪರೋಹನು ಯೋಸೆಪ್ಪನಿಗೆ ಸಾಪ್ನತ್ ಪನಹೇಹ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಪರನ ಮಗಳಾದ ಅಸ್ನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು. ಯೋಸೆಪ್ಪನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು ಎಂಬುದಾಗಿ ನೋಡ್ತೀವಿ. ಹೌದು ಪ್ರಿಯರೇ, ಇಲ್ಲಿ ಹೇಳ್ತದ ದೇವರ ವಾಕ್ಯ. ಸೊ ಯೋಸೆಪ್ಪನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಯೋಸೆಪ್ಪನು ಒಬ್ಬ ಹಳೆಯ ಒಡಂಬಡಿಕೆಯ ಕ್ರಿಸ್ತನಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಯಾಕಂತ ಹೇಳಿದ್ರೆ ಯೋಸೆಪ್ಪನು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ, ತೊಂದರೆಗಳನ್ನು ಅನುಭವಿಸಿ ದೇವರ ಆತ್ಮದಲ್ಲಿ ಬೆಳೆಸಲ್ಪಟ್ಟಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದ. ಐಗುಪ್ತ ದೇಶದಲ್ಲಿ ಆತನು ಅಧಿಕಾರಿ ಆಗ್ತಾನೆ ಎಂಬುದಾಗಿ ಈಗ ತಾನೇ ವಚನ ನಮಗೆ ತಿಳಿಸಿದೆ. ಆತನ ಮದುವೆಗಿಂತ ಪೂರ್ವದಲ್ಲಿ ಇರತಕ್ಕಂತಹ ಒಂದು ವಿಷಯವನ್ನು ನಾವು ಮೆಲುಕು ಹಾಕುವಂಥವ್ರಾಗೋಣ.
ಆ ಒಂದು ಐಗುಪ್ತ ದೇಶದ ಅಧಿಕಾರಿ ಅಂತಕ್ಕಂತಹ ಒಂದು ಸ್ಥಾನ ಆತನಿಗೆ ಅನಾಯಾಸವಾಗಿ ಬಂದಿರತಕ್ಕಂತಹ ಪದವಿಯಲ್ಲ, ಅಥವಾ ಆಕಸ್ಮಿಕವಾಗಿ ಒಲಿದು ಬಂದಿರತಕ್ಕಂತಹ ಒಂದು ಗಾದೆಯಲ್ಲ ಪ್ರಿಯರೇ. ಆದರೆ ಅದು ನಿಜವಾಗಲೂ ಆತನ ಕಷ್ಟಕ್ಕೆ ಆತನ ಪ್ರತಿಫಲಕ್ಕೆ ಸಿಕ್ಕಿರತಕ್ಕಂತಹ ಒಂದು ಆಶೀರ್ವಾದ. ಸೊ ಅವನ ಜೀವಿತದಲ್ಲಿ ಅನುಭವಿಸಿರತಕ್ಕಂಥ ಕಷ್ಟಗಳು, ಆತನ ಜೀವಿತದಲ್ಲಿ ಅನುಭವಿಸಿರತಕ್ಕಂಥ ನಿಂದೆಗಳು, ಮತ್ತು ಅಂತಹ ಕಷ್ಟಗಳಲ್ಲಿ ತೊಂದರೆಗಳಲ್ಲಿಯೂ ಸಹ ದೇವರನ್ನು ಆತನು ಬಿಡದೆ ಆತನು ದೇವರನ್ನು ಮಹಿಮೆ ಪಡಿಸುತ್ತಾ ಮತ್ತು ದೇವರನ್ನು ಗೌರವಿಸುತ್ತಾ ಆ ಒಂದು ಅನ್ಯ ದೇಶದಲ್ಲಿಯೂ ಸಹ ದೇವರನ್ನು ಎಷ್ಟೊಂದು ಆತನು ಆರಾಧಿಸಿದನೋ ಅದಕ್ಕೆ ಸಿಕ್ಕ ಪ್ರತಿಫಲ ಎಂಬುದಾಗಿ ದೇವರ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ. ಆದಾಗ್ಯೂ ಸಹ ಇಲ್ಲಿ ದೇವರ ವಾಕ್ಯ ತಿಳಿಸದೆ ಸಾಪ್ನತ್ ಪಣೇಹ ಅಂತಕ್ಕಂಥ ಒಂದು ಹೆಸರು ಅವನಿಗೆ ಬಂತು ಎಂಬುದಾಗಿ ನೋಡ್ತೀವಿ. ಈ ಹೆಸರು ಬರಲಿಕ್ಕೆ ಕಾರಣ ಏನು? ಐಗುಪ್ತ ದೇಶದ ಅರಸನಾಗಿರ್ತಕ್ಕಂಥ ಪರೋಹನಿಗೆ ಒಂದು ಕನಸು ಬೀಳ್ತದೆ. ಒಂದು ನದಿ ದಂಡೆಯ ಮೇಲೆ ಕೊಬ್ಬಿದ ಆಕಳುಗಳು, 7 ಆಕಳುಗಳು ಮೇಯ್ತಾ ಇರತಕ್ಕಂಥವ್ರಾಗಿ. ಸೊ ಅದಾದ ಮೇಲೆ ಕೃಶವಾಗಿರ್ತಕ್ಕಂಥ ಮತ್ತು ಬಡವಾಗಿರ್ತಕ್ಕಂತಹ 7 ಆಕಳುಗಳು ಬಂದು ಕೊಬ್ಬಿದ ಆಕಳುಗಳನ್ನು ತಿಂದು ಬಿಡುವಂಥದ್ದು, ಅಂದರೆ ನುಂಗಿ ಬಿಡುವಂತಹ ಒಂದು ದೃಶ್ಯವನ್ನು ಆ ಪರೋಹನು ತನ್ನ ರಾತ್ರಿ ಕನಸಿನಲ್ಲಿ ಕಾಣುವಂಥವನಾಗ್ತಾನೆ. ಈ ಕನಸಿನಿಂದ ಗಲಿಬಿಲಿಗೊಂಡು ಮತ್ತು ತುಂಬ ಗಾಬರಿಗೊಂಡು ಎದ್ದಿರತಕ್ಕಂತಹ ಅರಸನಿಗೆ ಏನಿದು ಇಂತಹ ಒಂದು ವಿಲಕ್ಷಣವಾಗಿರತಕ್ಕಂತಹ ಕನಸು ನನಗೆ ಯಾಕೆ ಬಿತ್ತು ಎಂಬುದಾಗಿ ಆತನು ಎಚ್ಚರಗೊಳ್ಳುವಂಥನಾಗ್ತಾನೆ ಮತ್ತು ಭಯಪಡುವಂಥವನಾಗ್ತಾನೆ. ಹೌದು ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಕನಸುಗಳು ಬೀಳುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂತೇಳಿದರೆ ಅವರು ರಾತ್ರಿ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಕನಸುಗಳು ಬೀಳುವಂಥದ್ದಾಗ್ತದೆ. ಆದಾಗ್ಯೂ ಸಹ ಕನಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಸತ್ಯವೇದ ಕೊಡುವಂಥದ್ದಾಗ್ತದೆ. ದೇವ ಮಕ್ಕಳಿಗೆ, ದೇವರು ಒಂದು ಅನುಯಾಯಿಗಳಿಗೆ ಮುಂದೆ ಭವಿಷ್ಯತ್ತಿನಲ್ಲಿ ನಡೀಲಿಕ್ಕೆ ಹೋಗ್ತಾ ಇರತಕ್ಕಂತಹ ಕೆಲವು ಘಟನೆಗಳನ್ನು ಖಂಡಿತವಾಗಲೂ ದೇವರು ತನ್ನ ಮಕ್ಕಳಿಗೆ ಸೂಕ್ಷ್ಮವಾಗಿ ತಿಳಿಸುವಂತಹ ವಿಚಾರಗಳನ್ನು ನೋಡುವಂಥವ್ರು ಆಗ್ತೇವೆ. ಅದೇ ಪ್ರಕಾರವಾಗಿ ಇಲ್ಲಿ ಐಗುಪ್ತ ದೇಶದ ಅರಸನಿಗೆ ಮುಂದೆ ಸಂಭವಿಸಬೇಕಾಗಿರತಕ್ಕಂತಹ ಘಟನೆಗಳ ಬಗ್ಗೆ, ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸುವಂಥವ್ರು ಆಗ್ತಾರೆ. ಇಲ್ಲಿ ಐಗುಪ್ತ ದೇಶದ ಅರಸನಿಗೆ ಈ ಕನಸುಗಳು ಬಿದ್ದಾದ ತಕ್ಷಣ ಆ ರಾತ್ರಿ ವೇಳೆಯಲ್ಲಿ ತುಂಬ ಗಾಬರಿಯಿಂದ ಎದ್ದೇಳುವಂಥವನಾಗ್ತಾನೆ. ಆ ಗಾಬರಿ ಪಟ್ಟುಕೊಂಡು ಎದ್ದಾದ ತಕ್ಷಣ ಬೆಳಗಿನ ಜಾವದಲ್ಲಿ ಈ ಕನಸಿನ ಅರ್ಥವನ್ನು ಯಾರು ಹೇಳುವಂಥವ್ರಾಗ್ತಾರೆ? ಈ ಕನಸನ್ನು, ಈ ಒಂದು ತಾತ್ಪರ್ಯವನ್ನು ಹೇಳುವಂಥ ವ್ಯಕ್ತಿಗಳು ನನ್ನ ರಾಜ್ಯದಲ್ಲಿ ಇದ್ದಾರೆ ಎಂಬುದಾಗಿ ವಿಚಾರಿಸುವಾಗ ಯೋಸೇಪನ್ನು ಖಂಡಿತವಾಗಲೂ ಈ ಕನಸಿನ ಅರ್ಥಗಳನ್ನು ಹೇಳುವಂಥವನು, ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಕರೆದು ಈ ಕನಸಿನ ಅರ್ಥವನ್ನು ತಿಳಿದುಕೊಳ್ಳುವಲ್ಲಿ ಪ್ರಯತ್ನಿಸುವಂಥವನಾಗ್ತಾನೆ. ಯೋಸೇಪನ್ನು ಐಗುಪ್ತ ದೇಶದ ಅರಸನ ಆಸ್ಥಾನಕ್ಕೆ ಹೋಗಿ ಆ ಕನಸಿನ ವಿವರಣೆಯನ್ನು ಪಡೆದುಕೊಂಡು ದೇವರ ಆತ್ಮನ ಪ್ರೇರೇಪಣೆಯಿಂದ ಆ ಕನಸಿನ ಅರ್ಥವನ್ನು ಅರಸನಿಗೆ ತಿಳಿಸುವಲ್ಲಿ ಯಶಸ್ಸನ್ನು ಸಾಧಿಸುವಂಥವನಾಗ್ತಾನೆ. ಯಾಕಂತೇಳಿದರೆ ಯೋಸೇಪನನ್ನು ನಡೆಸ್ತಾ ಇರತಕ್ಕಂಥದ್ದು ದೇವರ ಪರಿಶುದ್ಧ ಆತ್ಮ, ಯೋಸೇಪನ ಜೊತೆಗೆ ಇರುವಂಥದ್ದು ದೇವರ ಪರಿಶುದ್ಧ ಆಶೀರ್ವಾದ. ಅದಕ್ಕೋಸ್ಕರವಾಗಿ ಆ ಕನಸಿನ ಅರ್ಥವನ್ನು ದೇವರು ಯೋಸೇಪನಿಗೆ ತಿಳಿಸಿಕೊಡುವಂಥವನಾಗ್ತಾನೆ ಪ್ರಿಯರೇ. ಆ 7 ಆಕಳುಗಳು, ಕೊಬ್ಬಿದ ಆಕಳುಗಳು ಅಂತೇಳಿದರೆ 7 ಮುಂದೆ ಬರ್ತಾ ಇರತಕ್ಕಂಥ 7 ಆ ಬರಗಾಲದ ವರ್ಷಗಳು ಎಂಬತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದಾಗ್ತದೆ. ಆ ಕೊಬ್ಬಿದ ಆಕಳುಗಳನ್ನು 7 ಕೃಶವಾಗಿರ್ತಕ್ಕಂಥ ಆಕಳುಗಳು ನುಂಗಿ ಬಿಡುವಂಥದ್ರಲ್ಲಿ ಆ ಒಂದು ಅರ್ಥವನ್ನು ಯೋಸೇಪನು ತಿಳಿಸುವಂಥವನಾಗ್ತಾನೆ. ಅರಸನೇ, ನೀನು ಇದುವರೆಗೂ ಒಳ್ಳೆಯ ರೀತಿಯಲ್ಲಿ ಐಗುಪ್ತ ದೇಶವು ತುಂಬ ವಿಸ್ತಾರವಾಗಿ ಮತ್ತು ವಿಜೃಂಭಣೆಯಿಂದ ಈ ಒಂದು ದೇಶ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದಾಗಿದೆ, ಮಳೆ ಬೆಳೆ ಎಲ್ಲವೂ ಸಹ ತುಂಬ ಚೆನ್ನಾಗಿ ಫಲವತ್ತತೆಯಿಂದ ಕೂಡಿ ಇದುವರೆಗೂ ತುಂಬ ಚೆನ್ನಾಗಿ ಇದು ಬಂದಿರತಕ್ಕಂಥದ್ದಾಗಿದೆ, ಇನ್ನು ಮುಂದಿನ ಸಂದರ್ಭಗಳಲ್ಲಿ ಮುಂಬರುವ ವರ್ಷಗಳಲ್ಲಿ ಈ ಐಗುಪ್ತ ದೇಶವು ಬಿಕರವಾಗಿರತಕ್ಕಂಥ 7 ವರ್ಷಗಳ ಬರಗಾಲವನ್ನು ಅನುಭವಿಸುವಂಥದ್ದಾಗ್ತದೆ ಎಂಬುದಾಗಿ ಹೇಳುವಂಥವ್ರಾಗ್ತಾರೆ. ಸೊ ಅದಾದ ಮೇಲೆ ಅರಸನಿಗೆ ತುಂಬ ಕಸಬಿಸಿಕೊಳ್ಳುವಂಥವನಾಗ್ತಾನೆ, ಅಂದರೆ ಗಲಿಬಿಲಿಗೊಳ್ಳುವಂಥವನಾಗ್ತಾನೆ, ಭಯಗೊಳ್ಳುವಂಥವನಾಗ್ತಾನೆ. ಏನು ಮಾಡಬೇಕು, ಮುಂದೆ ಏನು ಮಾಡಬೇಕೆಂಬುದಾಗಿ ಆತನ ಆಲೋಚನೆಗಳಿಗೆ ಬಿದ್ದಾಗ ಆತನಿಗೆ ಈ ಹೆಸರು ಬರುವಂಥದ್ದಾಗ್ತದೆ. ಸಾಪ್ನತ್ ಪನೇಹ ಅಂತೇಳಿದರೆ ಗೂಢಾರ್ಥಗಳನ್ನು ಬಿಡಿಸಿ ಬಿಚ್ಚಿ ಹೇಳುವಂಥವನು ಎಂಬತಕ್ಕಂಥ ಅರ್ಥವನ್ನು ಕೊಡುವಂಥದ್ದಾಗ್ತದೆ. ಅಲ್ಲಿಗೆ ದೇವರು ಆ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಯೋಸೇಪನಿಗೆ ಕೊಡುವಂಥವನಾಗ್ತಾನೆ. ಅಲ್ಲದೆ ಪರೋಹನು ಯೋಸೇಪನನ್ನು ತುಂಬ ವಿಶೇಷವಾಗಿ ಗೌರವಿಸುವಂಥವನಾಗ್ತಾನೆ. ತನ್ನ ಪರಿವಾರದವ್ರನ್ನ ಕರೆದುಕೊಂಡು ಮಾತಾಡಿಕೊಂಡು ಈ ಐಗುಪ್ತ ದೇಶಕ್ಕೆ ಯೋಸೇಪನನ್ನೇ ಯಾಕೆ ನಾವು ಅಧಿಕಾರಿಯನ್ನಾಗಿ ಮಾಡಬಾರ್ದು ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥನಾಗ್ತಾನೆ. ಅದೇ ಆದಿಕಾಂಡ 41:41 ನಾವು ಓದುವಂಥವ್ರಾಗ್ತೀವಿ ಪ್ರಿಯರೇ. ಪರೋಹನು ಯೋಸೇಪನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಪನ ಕೈಗಿಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು
ಹಾಕಿಸಿ ತನಗಿದ್ದ ಎರಡನೆಯ ರಥದಲ್ಲಿ ಕುಳ್ಳರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು ಎಂಬುದಾಗಿ ನೋಡುವಂಥವರಾಗ್ತೀವಿ. ದೇವರ ಪವಿತ್ರವಾದ ವಾಕ್ಯ ಇಲ್ಲಿ ನಮಗೆ ತಿಳಿಸುವಂಥದ್ದಾಗ್ತದೆ. ಐಗುಪ್ತ ದೇಶದಲ್ಲಿ ಯೋಸೇಫನ್ನು ಎಷ್ಟು ಆತನು ಕಷ್ಟವನ್ನು ಅನುಭವಿಸಿದನು. ಮೊದಲನೇದಾಗಿ ತನ್ನ ಸ್ವಂತದವರಿಂದ ಆತನು ಕಷ್ಟವನ್ನು ಅನುಭವಿಸ್ತಾನೆ, ತನ್ನ ಒಡ ಹುಟ್ಟಿದ ಸಹೋದರರಿಂದ ಆತನು ಕಷ್ಟವನ್ನು ಅನುಭವಿಸುವಂಥವನಾಗ್ತಾನೆ. ಅಷ್ಟೇ ಅಲ್ಲದೆ ಅಪರಿಚಿತ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಮಾಡದೇ ಇರತಕ್ಕಂಥ ತಪ್ಪಿಗೂ ಆತನು ಜೈಲು ಶಿಕ್ಷೆಯನ್ನು ಅನುಭವಿಸುವಂಥವನಾಗ್ತಾನೆ. ಆದರೆ ಅದಾದಮೇಲೆ ಬಿಡುಗಡೆ ಹೊಂದಿ ಮತ್ತೆ ಒಂದು ಮನೆಯಲ್ಲಿ ಕೆಲಸ ಮಾಡುವಂಥವನಾಗ್ತಾನೆ. ಅದಾದಮೇಲೆ ಸಾಕಷ್ಟು ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳಲ್ಲೂ ಸಹ ದೇವರನ್ನು ಗೌರವಿಸುವಂಥದ್ದಾಗಲಿ ಅಥವಾ ದೇವರನ್ನು ಆರಾಧನೆ ಮಾಡುವಂಥದ್ರಲ್ಲಾಗಲಿ ಆತನು ಒಂದು ಸ್ವಲ್ಪವೂ ಸಹ ಕಡಿಮೆ ಮಾಡಲಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಯುವಂಥದ್ದಾಗ್ತದೆ. ಮತ್ತು ಕನಸಿನ ಅರ್ಥವನ್ನು, ಆ ಗೂಢಾರ್ಥವನ್ನು ಹೇಳಿದ ತಕ್ಷಣ ಐಗುಪ್ತ ದೇಶದ ಅರಸನಾದ ಫರೋಹನನು ಯೋಸೇಫನನ್ನು ತುಂಬ ವಿಶೇಷವಾಗಿ ಗೌರವಿಸುವಂತನಾಗ್ತಾನೆ. ಈ ಗೌರವ ದೇವರಿಂದ ಮನುಷ್ಯನಿಗೆ ಬಂದಿರತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉಡುಗೊರೆ ಎಂಬುದಾಗಿ ನಾನು ನೆನೆಸ್ತೇನೆ. ದೇವರ ವಾಕ್ಯ ನಮಗೆ ತಿಳಿಸ್ತದೆ, ನನ್ನನ್ನು ಸನ್ಮಾನಿಸುವಂಥವ್ರನ್ನ ನಾನು ಅವ್ರನ್ನ ಸನ್ಮಾನಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗ್ತದೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ದೇವರನ್ನು ಸನ್ಮಾನಿಸಿದರೆ ಖಂಡಿತವಾಗಲೂ ದೇವರು ಸಹ ನಮ್ಮನ್ನು ಸನ್ಮಾನಿಸ್ತಾರೆ ಎಂಬುದಾಗಿ ಈ ಒಂದು ಪವಿತ್ರ ವಚನದಲ್ಲಿ ನಮಗೆ ತಿಳಿದು ಬರುವಂಥದ್ದಾಗ್ತದೆ. ಯೋಸೇಫನು ಐಗುಪ್ತ ದೇಶದಲ್ಲಿ ಒಂದು ಅನ್ಯ ದೇಶದಲ್ಲಿ ದೇವರನ್ನು ಸನ್ಮಾನಿಸುವಂಥವನಾದನು. ಆದರೆ ಅದಾದ ಮೇಲೆ ದೇವರು ಸಹ ಅನ್ಯ ದೇಶದಲ್ಲಿ ಅವನನ್ನು ಸನ್ಮಾನಿಸುವಂಥವನಾದರು. ಐಗುಪ್ತ ದೇಶದ ಅರಸನು ರಾಜದಂಡವನ್ನು, ಅವನ ಮುದ್ರಿಕೆಯನ್ನು ತನ್ನ ಕೈಯಲ್ಲಿ ಕೊಡುವಂಥವನಾಗ್ತಾನೆ. ಮತ್ತು ತನ್ನ ಎರಡನೇ ರಥದಲ್ಲಿ ಯೋಸೇಫನನ್ನು ಕುಳ್ಳರಿಸಿ ಈ ಒಂದು ಐಗುಪ್ತ ದೇಶಕ್ಕೆ ನಿನ್ನನ್ನು ಸರ್ವಾಧಿಕಾರಿಯಾಗಿ ನಾನು ನೇಮಿಸಿದ್ದೇನೆ ಎಂಬುದಾಗಿ ಹೇಳಿದಾಗ ಅದು ತುಂಬ ನಿಜಕ್ಕೂ ದೇವರು ಯೋಸೇಫನಿಗೆ ಕೊಟ್ಟಿರತಕ್ಕಂಥ ಶ್ರೇಷ್ಠವಾದ ಆಶೀರ್ವಾದಗಳಲ್ಲಿ ಅದು ಒಂದಾಗಿತ್ತೆಂಬುದಾಗಿ ನೋಡ್ತೀವಿ. ಇನ್ನು 44ನೇ ವಚನದಲ್ಲಿ ನಾವು ನೋಡೋಣ, ನಾನು ಫರೋಹನು ನಿನ್ನ ಅಪ್ಪನೆಯಲ್ಲಿದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂಬತಕ್ಕಂತಹ ಆಜ್ಞೆಯನ್ನು ಕೊಡುವಂಥವನಾಗ್ತಾನೆ. ನಿನ್ನ ಅಪ್ಪನೆಯಲ್ಲಿ, ಯೋಸೇಫನ ಅಪ್ಪನೆಯಲ್ಲದೆ ಐಗುಪ್ತ ದೇಶದಲ್ಲಿ ಯಾವ ವ್ಯಕ್ತಿಯೂ ಸಹ ಆ ಒಂದು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಬಾರದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಯೋಸೇಫನ ಕೈಯಲ್ಲಿ ಕೊಡುವಂಥವನಾಗ್ತಾನೆ ಪ್ರಿಯರೇ. ಅದಾದಮೇಲೆ 45ನೇ ವಚನ, ಫರೋಹನು ಯೋಸೇಫನಿಗೆ ಸಾಪ್ನತ್ ಪನೇಹ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಪರನ ಮಗಳಾದ ಅಸ್ನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು ಎಂಬುದಾಗಿ ನೋಡುವಂಥರಾಗ್ತವೆ. ಹೌದು ಪ್ರಿಯರೇ, ಇಲ್ಲಿ ಅವನನ್ನು ಐಗುಪ್ತ ದೇಶದ ಒಂದು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ದಲ್ಲದೆ, ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದಲ್ಲದೆ, ಮತ್ತೆ ಐಗುಪ್ತ ದೇಶದ ಅರಸನು ಇವನಿಗೊಂದು ಆ ಒಂದು ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿಸುವಲ್ಲಿ ಸಹ ಆತನು ಮನಸ್ಸನ್ನು ಮಾಡುವಂಥವನಾಗ್ತಾನೆ. ಆ ಯಾರ ಮಗಳು ಅಂತ ಹೇಳಿದರೆ ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಪರನ ಮಗಳಾದ ಅಸ್ನತ್ ಎಂಬಾಕೆ ಎಂಬುದಾಗ್ತದೆ. ಸೊ ಈ ಒಬ್ಬ ಆಚಾರ್ಯನ ಮಗಳಾಗಿರ್ತಕ್ಕಂಥ ಅಸ್ನತಳು ಬಹುಶಃ ಯೋಸೇಫನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಚರಿತ್ರೆ ಅಸ್ನತಳಿಗೆ ಗೊತ್ತಿರಬಹುದು. ಯಾಕಂಥೇಳಿದರೆ ಈ ಬಹುಶಃ ಯೋಸೇಫನಿಗೆ ಅಸ್ನತಳ ಬಗ್ಗೆ ಅಷ್ಟೊಂದು ತಿಳಿದಿರಲಿಕ್ಕಿಲ್ಲ. ಆದರೆ ಯೋಸೇಫನ ಪ್ರತಿಯೊಂದು ವಿಚಾರಗಳು, ಯೋಸೇಫನ ಪ್ರತಿಯೊಂದು ಆಲೋಚನೆಗಳು ಮತ್ತು ಯೋಸೇಫನ ಜೀವನ ಚರಿತ್ರೆ, ಆತನು ಎಲ್ಲಿ ಬಂದ, ಎಲ್ಲಿ ಅವನು, ಹೇಗೆ ಮತ್ತು ಇವತ್ತಿನ ದಿವಸ ಆತನು ಏನು ಮಾಡ್ತಾ ಇದ್ದಾನೆ, ಆತನ ಪ್ರತಿಯೊಂದು ರಾಜನ ಕನಸಿನ ಗೂಢಾರ್ಥಗಳನ್ನು ಹೇಳಿದ್ದರದು ಫಲವಾಗಿಯೂ ಮತ್ತು ತಾನು ತಪ್ಪು ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ತಪ್ಪಿತಸ್ಥನಾಗಿ ಜೈಲನ್ನು ಅನುಭವಿಸಿರ್ತಕ್ಕಂಥದ್ದು ಸಹ ಈ ಅಸ್ನತಳಿಗೆ ಗೊತ್ತಿರಬಹುದು. ಈ ಕಾರಣಕ್ಕಾಗಿ ಅವಳು ಆ ಹಿರಿಯರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇವಳು ಬದ್ಧಳಾಗಿರ್ತಕ್ಕಂಥವಳಾಗಿದ್ದಳು. ಸೊ ಅವಳ ತಂದೆ ಮತ್ತು ಐಗುಪ್ತ ದೇಶದ ಅರಸನಾಗಿರ್ತಕ್ಕಂಥ ಫರೋಹನು ಇವರಿಬ್ಬರು ತೆಗೆದುಕೊಂಡಿರ್ತಕ್ಕಂಥ ಅವನ ನಿರ್ಧಾರಕ್ಕೆ ಅವಳು ತನ್ನ ಸಮ್ಮತಿಯನ್ನು ಒಪ್ಪಿಸಿರಬಹುದು ಅಂತಕ್ಕಂಥದ್ದು ಇಲ್ಲಿ ಗಮನಕ್ಕೆ ಬರುವಂಥದ್ದಾಗ್ತದೆ. ಯಾಕಂತೇಳಿದರೆ ಅವಳು ತನ್ನ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿಲ್ಲ, ಆದರೂ ಸಹ ಅವಳು ಒಪ್ಪಿಕೊಂಡು ಯೋಸೇಫನನ್ನು ಮದುವೆಯಾಗುವಂಥ ಒಂದು ಸಂದರ್ಭವನ್ನು ನಾವು ಕಾಣುವಂಥವರಾಗ್ತೇವೆ. ಆದರೆ ಅಸ್ನತಳು ಆ ಯೋಸೇಫನನ್ನು ಮದುವೆ ಆಗ್ತಾ ಇರತಕ್ಕಂತಹ ಒಂದು ಆಲೋಚನೆ ಅವಳ ಗಮನಕ್ಕೆ ಬರ್ತದೆ. ಅದಾದಮೇಲೆ ಅವಳು ಆ ಯೋಸೇಫನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ಬೋದು. ಆ ತಿಳ್ಕೊಂಡಿದ್ದರ ಪ್ರಯುಕ್ತವಾಗಿ ಫರೋಹನು ಮತ್ತು ಅವಳ ತಂದೆಯಾಗಿರ್ತಕ್ಕಂಥ ಆಚಾರ್ಯನು, ಈ ಆಚಾರ್ಯರು ಹೇಳಿದ ತಕ್ಷಣ, ಯೋಸೇಫನ ಹೆಸರನ್ನು ಪ್ರಸ್ತಾಪಿಸಿದ ತಕ್ಷಣ ಅವಳು ತನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಹೌದು, ಅವನೊಬ್ಬ ನಿಜವಾದ ದೈವ ಭಕ್ತ ಮತ್ತು ಅವನೊಬ್ಬ ನಿಜವಾಗಲೂ ದೇವರ ಆಶೀರ್ವಾದವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಎಂಬುದಾಗಿ ತಿಳಿದುಕೊಂಡು ಅವನ ಜೊತೆಗೆ ನನ್ನ ಬಾಳನ್ನು ಹಂಚಿಕೊಂಡ್ರೆ ಖಂಡಿತವಾಗಲೂ ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಅಂತಕ್ಕಂತಹ ಒಂದು ಆಲೋಚನೆ ಅವಳ ಗಮನಕ್ಕೆ ಬಂದಿರಬಹುದು ಪ್ರಿಯರೇ. ಸೊ ಈ ಕಾರಣಕ್ಕಾಗಿ ಅವಳು ಆ ಯೋಸೇಫನನ್ನು ಒರೆಸಿ ಮದುವೆ ಆಗುವಂಥವಳಾಗ್ತಾಳೆ.
ಅದಾದ ಮೇಲೆ ನಾವು ಮುಂದೆ ನೋಡ್ತೀವಿ ದೇವರ ವಾಕ್ಯ ತುಂಬ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸುವಂಥದ್ದಾಗ್ತದೆ. ಈ ವಿವಾಹದ ಸಂಸ್ಕಾರ, ಈ ಮದುವೆ ಅಂತಕ್ಕಂಥದ್ದು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಸಂಬಂಧ ತುಂಬ ಪರಿಶುದ್ಧವಾಗಿರ್ತಕ್ಕಂಥದ್ದಾಗಿತ್ತು ಎಂಬುದಾಗಿ ಪವಿತ್ರ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗ್ತದೆ. ಸೊ ನಮ್ಮ ಭಾರತ ದೇಶದಲ್ಲಿ, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ದೇಶದಲ್ಲಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ತುಂಬ ಒಂದು ಕಟ್ಟುನಿಟ್ಟಿನ ಪದ್ಧತಿಗಳನ್ನು ಅನುಸರಿಸುವಂಥವರಾಗ್ತಾರೆ. ಈ ಗಂಡ ಹೆಂಡತಿಯರ ಸಂಬಂಧಗಳಲ್ಲಿ ಅವರು ಒಂದು ಪ್ರಮುಖವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಕೊಡುವಂಥವ್ರಾಗ್ತಾರೆ. ಅದು ದೇವರಿಂದ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದಗಳು ಎಂಬುದಾಗಿ ನಾನು ನೆನೆಸ್ಕೊಳ್ಳುವಂಥವನಾಗ್ತಾನೆ. ಪ್ರಿಯರೇ, ಒಂದು ಕೊಠಡಿಯಲ್ಲಿ 20 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ತತ್ವಶಾಸ್ತ್ರದ ಬೋಧಕರು ಬೋಧನೆ ಮಾಡ್ತಾಯಿದ್ರು. ಸೊ ಅವರು ಕೊಠಡಿಯಲ್ಲಿ ಆ 20 ವಿದ್ಯಾರ್ಥಿಗಳಿಗೆ ಒಂದು ತತ್ವಶಾಸ್ತ್ರವನ್ನು ಬೋಧಿಸ್ತಾ ಇರತಕ್ಕಂಥ ಉಪನ್ಯಾಸಕರು ಅವ್ರನ್ನ ಒಂದು ತರ್ಕಕ್ಕೆ ಒಳಪಡಿಸುವಂಥವ್ರಾಗ್ತಾರೆ. ಒಬ್ಬ ವಿದ್ಯಾರ್ಥಿನಿಯನ್ನು ಕರೆದು ಒಂದು 30 ಹೆಸರುಗಳನ್ನು ನೀನು ಈ ಒಂದು ಬೋರ್ಡ್ ಮೇಲೆ ಬರೀಬೇಕೆಂಬುದಾಗಿ ಹೇಳುವಂಥವ್ರಾಗ್ತಾರೆ. ಆ ವಿದ್ಯಾರ್ಥಿನಿಯ ಬಂದು 30 ಹೆಸರುಗಳನ್ನು ಬರೆಯುವಂಥವ್ರಾಗ್ತಾರೆ. 30 ಹೆಸರಿನಲ್ಲಿ ಮೊದಲನೆಯ 3 ಹೆಸರುಗಳನ್ನು ನೀನು ಅಳಿಸಬೇಕು ಎಂಬುದಾಗಿ ಹೇಳಿದಾಗ ಆ ವಿದ್ಯಾರ್ಥಿನಿ ಬಂದು ಆ ತನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂಥ 3 ಸ್ತ್ರೀಯರ ಹೆಣ್ಣುಮಕ್ಕಳ ಹೆಸರನ್ನು ಅವಳು ಅಳಿಸುವಂಥವಳಾಗ್ತಾಳೆ. ಅದಾದ ಮೇಲೆ ಇನ್ನೂ 5 ಹೆಸರುಗಳನ್ನು ನೀನು ಅಳಿಸ್ಬೇಕೆಂಬುದಾಗಿ ಆ ಉಪನ್ಯಾಸಕರು ಹೇಳಿದಾಗ ಆ ವಿದ್ಯಾರ್ಥಿನಿ ಬಂದು ಆ ತನ್ನ ಸ್ನೇಹಿತರ ಹೆಸರುಗಳನ್ನು ಅವಳು ಅಳಿಸುವಂಥವಳಾಗ್ತಾಳೆ. ಅದಾದ ಮೇಲೆ ಉಪನ್ಯಾಸಕರು ತಿರುಗಿ ನೀನು 20 ಹೆಸರುಗಳನ್ನು ಅಳಿಸಿ ಹಾಕಬೇಕೆಂಬುದಾಗಿ ಹೇಳಿದಾಗ ಆ ವಿದ್ಯಾರ್ಥಿನಿ ಬಂದು ತನ್ನ ಸಂಬಂಧಿಕರು, ಬಂಧು ಬಾಂಧವರು ಎಲ್ಲರ ಹೆಸರುಗಳನ್ನು ಅವಳು ಅಳಿಸಿ ಬಿಡುವಂಥವಳಾಗ್ತಾಳೆ. ಸೊ ಕೊನೆಯದಾಗಿ ಉಳ್ಕೊಂಡಿರ್ತಕ್ಕಂಥದ್ದು 2 ಹೆಸರುಗಳು. ಆ ಹೆಸರುಗಳು ಯಾವುದು ಅಂತ ಹೇಳಿದರೆ, ಒಂದು ತನ್ನ ಮಗ ಮತ್ತು ಇನ್ನೊಂದು ತನ್ನ ಗಂಡ. ಆವಾಗ ಉಪನ್ಯಾಸಕರು ಹೇಳುವಂಥವ್ರಾಗ್ತಾರೆ, ಇಡೀ ಕೊಠಡಿ ನಿಶಬ್ದವಾಗಿತ್ತು ಮತ್ತು ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಸಹ ಒಂದು ಕುತೂಹಲ, ಈ ವಿದ್ಯಾರ್ಥಿ ಇನ್ನು ಯಾರ ಹೆಸರು ಅಳಿಸಲಿಕ್ಕೆ ಹೋಗ್ತಾಳೆ ಎಂಬುದಾಗಿ. ಉಪನ್ಯಾಸಕರು ಮತ್ತೆ ತಿರುಗಿ ಹೇಳ್ತಾರೆ, ಆ 2 ಹೆಸರುಗಳಲ್ಲಿ ಇನ್ನೊಂದು ಹೆಸರನ್ನು ನೀನು ಅಳಿಸ್ಲಿಕ್ಕೆ ಹೋಗ್ಬೇಕೆಂಬುದಾಗಿ ಹೇಳಿದಾಗ ಅವಳು ಗದ್ಗದಿಕತಳಾಗುವಂಥಳು ಆಗ್ತಾಳೆ. ಯಾವ ಹೆಸರನ್ನು ನಾನು ಅಳಿಸ್ಬೇಕೆಂಬುದಾಗಿ ಅವಳು ಕೂಲಂಕಷವಾಗಿ ಒಂದು 5 ನಿಮಿಷಗಳ ಕಾಲ ವಿಚಾರಿಸುವಂಥವಳಾಗ್ತಾಳೆ, ನೋಡುವಂಥವಳಾಗ್ತಾಳೆ. ಸೊ ಮನದಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಳ್ಳುವಂಥವಳಾಗ್ತಾಳೆ. ಅಲ್ಲಿ ಅವಳು ಕಣ್ಣೀರು ಸುರಿಸುತ್ತಾ ಆ ಒಂದು ಬೋರ್ಡ್ ಕಡೆಗೆ ಬಂದು ತನ್ನ ಮಗನ ಹೆಸರನ್ನು ಅಳಿಸುವಂಥವಳಾಗ್ತಾಳೆ. ಪ್ರಿಯರೇ, ಅಲ್ಲಿರ್ತಕ್ಕಂಥ ಉಪನ್ಯಾಸಕರು ಅವ್ರನ್ನ ಕೇಳುವಂಥವ್ರಾಗ್ತಾಳೆ, ವಿದ್ಯಾರ್ಥಿನಿಯನ್ನು, ಯಾಕಮ್ಮ ನೀನು ನಿನ್ನ ಗಂಡನ ಹೆಸರನ್ನು ಉಳಿಸಿ ಮಗನ ಹೆಸರನ್ನು ನೀನು ಅಳಿಸಿದೀಯ ಎಂಬುದಾಗಿ ಕೇಳಿದಾಗ ಆ ಉಪನ್ಯಾಸಕರಿಗೆ ಆ ಉತ್ತರವನ್ನು ವಿದ್ಯಾರ್ಥಿನಿ ಯಾವ ರೀತಿ ಕೊಡ್ತಾಳೆ ಅಂತ ಹೇಳಿದ್ರೆ, ಒಂದು ಪಕ್ಷ ಈ ಲೋಕದಲ್ಲಿ ನನ್ನ ಜೀವಿತದಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆಂಬುದಾಗಿ ಹೊರಗಡೆ ಹೋಗ್ಬೋದು, ಬಂಧು ಬಾಂಧವರು ನನಗೆ ಸಹಾಯಕ್ಕೆ ನಿಲ್ಲದೆ ಇರ್ಬೋದು, ಆದರೆ ನಾನು ಕಟ್ಕೊಂಡಿರ್ತಕ್ಕಂಥ ನನ್ನ ಗಂಡ ಕೊನೆಯವರೆಗೂ ನನ್ನನ್ನು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ಹೇಳುವಂಥವಳಾಗ್ತಾಳೆ. ಹೌದು ಪ್ರಿಯರ, ನಮ್ಮ ಭಾರತೀಯ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು, ಆ ಸ್ತ್ರೀಯರು ಪ್ರಾಮುಖ್ಯವಾಗಿ ಗಂಡನಿಗೆ ತುಂಬ ಮಹತ್ವವನ್ನು ಕೊಡುವಂಥವ್ರಾಗ್ತಾರೆ. ಅದು ಯಾಕೆಂತ ಹೇಳಿದರೆ, ದೇವರ ಪವಿತ್ರವಾಗಿರ್ತಕ್ಕಂಥ ಸಂಸ್ಕಾರವನ್ನು ಪರಿಶುದ್ಧಗೊಳಿಸಿ ಈ ಲೋಕದಲ್ಲಿ ಆಶೀರ್ವದಿಸಿ ನಡೆಸಿರ್ತಕ್ಕಂಥ ಒಂದು ಸಂಸ್ಕಾರವಾಗಿರ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಈ ಕಾರಣಕ್ಕಾಗಿ ಅಸ್ನತಳು ಸಹ ಒಬ್ಬ ಆಚಾರ್ಯನ ಮಗಳಾಗಿದ್ದುಕೊಂಡು, ಒಬ್ಬ ಶ್ರೇಷ್ಠ ಗುರುಪೀಠದ ಆಚಾರ್ಯನ ಮಗಳಾಗಿರ್ತಕ್ಕಂತಹ ಅಸ್ನತಳು ಸಹ ಈ ಒಂದು ಮದುವೆ ಅಂತಕ್ಕಂಥ ಒಂದು ಸಂಸ್ಕಾರದಲ್ಲಿ ಅವಳು ಸಂಪೂರ್ಣವಾಗಿ ಜ್ಞಾನವನ್ನು ತಿಳಿದುಕೊಂಡಿದ್ದಳು. ಅವಳು ಆರಿಸಿಕೊಳ್ತಾ ಇರತಕ್ಕಂತಹ ತನ್ನ ಪತಿಯನ್ನು, ತನ್ನ ಗಂಡನನ್ನು ಆರಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ದೇವರನ್ನು ಜೊತೆಗೆ ಮಾತನಾಡಿ, ಈ ಒಬ್ಬ ವ್ಯಕ್ತಿ ಖಂಡಿತವಾಗಲೂ ದೇವರ ಭಕ್ತ ಎಂಬುದಾಗಿ ತಿಳಿದುಕೊಂಡು, ಇವನಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ನಿಷ್ಕಲ್ಮಶವಾಗಿರತಕ್ಕಂತಹ ಹೃದಯ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟತನ ಈತನಲ್ಲಿ ಇಲ್ಲ ಎಂಬುದಾಗಿ ಅವಳು ಸಂಪೂರ್ಣವಾಗಿ ತಿಳಿದುಕೊಂಡು ಆ ಒಂದು ನಿರ್ಧಾರವನ್ನು ತಿಳಿಸುವಂಥವಳಾಗ್ತಾಳೆ. ಪ್ರಿಯರೇ, ಅದೇ ರೀತಿ ನಾವು ಈ ತಿಳಿದುಕೊಂಡಿರ್ತಕ್ಕಂಥ ಕಥೆಯಲ್ಲೂ ಸಹ ಆ ಹೆಣ್ಣುಮಗಳು ಸಹ ಗಂಡನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥವ್ರಾಗ್ತಾರೆ. ಯಾಕಂಥೇಳಿದರೆ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಹೆಣ್ಣು ಮಕ್ಕಳಿದ್ದರೆ ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗೋದಾಗಲಿ, ಹೋದಾಗ ಅಲ್ಲಿ ಉಳಿದಿರ್ತಕ್ಕಂಥ ಗಂಡ ಹೆಂಡತಿ ಮಾತ್ರ. ಪ್ರಿಯರೇ, ಆದರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ, ವೇಗವಾಗಿ ಬೆಳೀತಾ ಇರತಕ್ಕಂಥ ಜಗತ್ತಿನಲ್ಲಿ ಗಂಡ ಹೆಂಡತಿಯರೇ ಅವರು ಬದುಕುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣುವಂಥವ್ರಾಗ್ತೇವೆ. ಅಂತಹ ಸಂದರ್ಭಗಳಲ್ಲಿ ದೇವರು ನಮ್ಮ ಜೊತೆಗಿದ್ದಾನೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ದೇವರು ನಮ್ಮ ಸಂಗಡಿಗನು ಅಂತಕ್ಕಂತಹ ಒಂದು ಆಲೋಚನೆ ನಮ್ಮಲ್ಲಿ ಬರಬೇಕಾಗಿದೆ. ಪ್ರಿಯರೇ, ಅದಾದಮೇಲೆ ನಾವು ನೋಡುವಂಥವ್ರಾಗ್ತೇವೆ, ದೇವರು ಆ ಯೋಸೇಫನನ್ನು ದೇವರು ಎಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದೆ ಎಂಬುದಾಗಿ, ಈ ಒಬ್ಬ ತರುಣಿಯನ್ನು ಆತನು ಮದುವೆ ಮಾಡಿಕೊಂಡು ಆತನು ತುಂಬ ಸಂತೋಷವಾಗಿ ಲೋಕದಲ್ಲಿ ಇರತಕ್ಕಂಥದ್ದನ್ನು ಕಾಣ್ತೇವೆ. ಯಾಕಂತ ಹೇಳಿದರೆ, ಆತನ
ಹಿಂದಿನ ಪೂರ್ವ ಇತಿಹಾಸ ತುಂಬ ಕೆಟ್ಟದಾಗಿತ್ತು, ತುಂಬ ಕಷ್ಟಗಳಿಂದ ಕೂಡಿತ್ತು. ಸ್ವಂತದವರೇ ಅವನನ್ನು ಕಷ್ಟಕ್ಕೆ ಒಳಪಡಿಸಿದರು ಮತ್ತು ಸುಮಾರು ದಿನಗಳ ಕಾಲ ಆತನಿಗೆ ಊಟ ಇರಲಿಲ್ಲ. 3 ದಿನಗಳ ಕಾಲ ಒಂದು ಬಾವಿಯಲ್ಲಿ ಆತನ ಇರತಕ್ಕಂಥದ್ದು ತುಂಬ ದುಃಖವನ್ನು ತರುವಂಥದ್ದಾಗಿದೆ ಪ್ರಿಯರೇ. ಅದೇ ರೀತಿ ಯೇಸು ಸ್ವಾಮಿನೂ ಸಹ ಈ ಲೋಕದಲ್ಲಿ ಸಾಕಷ್ಟು ಕಷ್ಟಕ್ಕೊಳಪಾದರು, ಸ್ವಂತದವರಿಂದ ಕಷ್ಟಕ್ಕೊಳಪಟ್ಟರು ಮತ್ತು 3 ದಿವಸ ಸಮಾಧಿಯಲ್ಲಿದ್ದು 3ನೇ ದಿವಸಕ್ಕೆ ಎಬ್ಬಿಸಲ್ಪಟ್ಟರು ಎಂಬುದಾಗಿ ನೋಡ್ತೀವಿ. ಒಂದು ಲೆಕ್ಕದಲ್ಲಿ ಯೇಸು ಸ್ವಾಮಿಯ ಜೀವನ ಮತ್ತು ಯೋಸೇಪನ ಜೀವನ ಒಂದು ಹೋಲಿಕೆಯನ್ನು ನಾವು ಮಾಡಿ ನೋಡಿದ್ರೆ ಖಂಡಿತವಾಗಲೂ ಯೋಸೇಪನು ಸಹ ಯೇಸು ಸ್ವಾಮಿಯಷ್ಟೇ ಕಷ್ಟಗಳನ್ನು ಅನುಭವಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ ಪ್ರಿಯರೇ. ಯಾಕಂತೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿದರೆ ಯೋಸೇಪ ಎಂಬುದಾಗಿ ನೋಡುವಂಥವ್ರಾಗ್ತೀವಿ. ಸೊ ಯೋಸೇಪನು ಸಹ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ದೇವರನ್ನು ಈ ಲೋಕದಲ್ಲಿ ಪ್ರಚುರಪಡಿಸಿದ ಎಂಬುದಾಗಿ ನೋಡುವಂಥವ್ರಾಗ್ತೀವಿ. ಸೊ ಆತನು ಕಟ್ಕೊಂಡಿರ್ತಕ್ಕಂಥ ಹೆಂಡತಿಯು ಸಹ ಸಂಪೂರ್ಣವಾಗಿ ಯೋಸೇಪನಿಗೆ ಹೊಂದಿಕೊಂಡು ದೇವರ ಗುಣಾತಿಶಯಗಳನ್ನು ಬೆಳೆಸಿಕೊಂಡು ದೇವರ ಮಗಳಾಗಿ ಆ ಕುಟುಂಬಕ್ಕೆ ಯಾವ ರೀತಿ ಅವಳು ಅವತಾಸೆಯಾಗಿ ನಿಂತುಕೊಂಡು ಆ ಕುಟುಂಬದ ಏಳಿಗಾಗಿ ಶ್ರಮಿಸ್ತಾಳೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ತಿಳಿದು ಬರುವಂಥದ್ದಾಗ್ತದೆ ಪ್ರಿಯರೇ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಗೆ ವಿಶೇಷವಾಗಿರ್ತಕ್ಕಂಥ ಆಲೋಚನೆ ಏನು ಅಂತೇಳಿದರೆ, ಯೋಹಾನ ಬರೆದ ಸುವಾರ್ತೆ 3:30 ನಮಗೆ ತಿಳಿಸಿದೆ, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ಆತನು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು ಎಂಬುದಾಗಿ ಹೇಳುವಂಥದ್ದಾಗ್ತಾನೆ. ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ಬಗ್ಗೆ ಆತನು ವೃದ್ಧಿ ಆಗಬೇಕು, ಅದನ್ನು ಬೆಳವಣಿಗೆ ಆಗಬೇಕು, ನಾನು ಕಡಿಮೆ ಆಗಬೇಕೆಂಬುದಾಗಿ ಆತನು ಸಂಬೋಧಿಸುವಂಥವನಾಗ್ತಾನೆ. ಅದೇ ಪ್ರಕಾರ ಇಲ್ಲಿ ಯೋಸೇಪನು ಸಹ ದೇವರು ಈ ಲೋಕದಲ್ಲಿ ವೃದ್ಧಿ ಆಗಬೇಕು, ಆತನ ಹೆಸರು ಈ ಲೋಕದಲ್ಲಿ ಪ್ರಖ್ಯಾತಿಗೆ ಬರಬೇಕು, ನಾನು ಏನು ಅಲ್ಲ ದೇವರ ಮುಂದೆ ಅಂತಕ್ಕಂಥ ಒಂದು ಭಾವನೆ, ಆ ಒಂದು ಭಾವನೆಯನ್ನು ದೇವರು ನೋಡುವಂಥವ್ರಾಗ್ತಾರೆ. ಆ ಭಾವನೆಗಳ ಮೂಲಕ ದೇವರವನನ್ನು ಎತ್ತರಕ್ಕೆ ತೆಗೆದುಕೊಂಡು ಬರುವಂಥವ್ರಾಗ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಏನನ್ನಾದರೂ ಸ್ವಲ್ಪ ಸಾಧಿಸಿದ್ದಾದರೆ ನಾವು ಖಂಡಿತವಾಗಲೂ ನಮ್ಮನ್ನು ನಾವು ಹೆಮ್ಮೆ ಪಟ್ಕೊಳ್ಳುವಂಥವ್ರಾಗ್ತೇವೆ. ಅಥವಾ ನಮ್ಮ ಜೀವಿತದಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ನಾವು ಹಿಡಿದುಕೊಂಡಿದ್ದರೆ ಅದು ನನ್ನ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ನನ್ನ ಜ್ಞಾನಕ್ಕೆ ಬಂದ ಪ್ರತಿಫಲ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥವ್ರಾಗ್ತೇವೆ. ಅಕಸ್ಮಾತ್ ನಾವು ಏನಾದರೂ ಒಂದು ಒಳ್ಳೆಯ ದೊಡ್ಡ ಮನೆಯನ್ನು ಕಟ್ಟಿದರೆ ಇದು ನನ್ನ ಸಂಪಾದನೆಯಿಂದ ನಾನು ಮಾಡಿರತಕ್ಕಂಥ ಒಂದು ಮನೆ ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥವ್ರಾಗ್ತೇವೆ ಪ್ರಿಯರೇ. ಅದೇ ರೀತಿ ಇಲ್ಲಿ ಯೋಸೇಪನು ತನ್ನನ್ನು ತಾನು ಇದು ನನ್ನ ಕಷ್ಟದಿಂದ ನನ್ನ ಒಂದು ಜ್ಞಾನದಿಂದ ಬಂದಿರತಕ್ಕಂಥ ಪ್ರತಿಫಲ ಎಂಬುದಾಗಿ ಯಾವತ್ತೂ ಹೇಳ್ಕೊಂಡಿಲ್ಲ ಪ್ರಿಯರೇ. ದೇವರು ಇದನ್ನು ನನಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ, ಆ ದೇವರ ಮುಂದೆ ನಾನು ಏನೂ ಅಲ್ಲ, ಅಂತಹ ದೇವರನ್ನು ನಾನು ಆರಾಧಿಸ್ತಾ ಇದ್ದೇನೆ, ಅಂತಹ ದೇವರ ಮಗನಾಗಿ ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳ್ಕೊಳ್ಳುವಂಥವನಾಗ್ತಾನೆ. ಅಂತಹ ಜೀವಿತ ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಬೇಕಾಗಿದೆ. ಆ ಒಂದು ಜೀವಿತವನ್ನು ನಾವೆಲ್ಲರೂ ಇವತ್ತಿನ ದಿವಸ ಅನುಭವಿಸುವಂಥವರಾಗೋಣ ಪ್ರಿಯರೇ. ಸೊ ದೇವರು ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆ ಕೀರ್ತನೆ 68:6 ಈ ರೀತಿ ತಿಳಿಸುವಂಥದ್ದಾಗ್ತದೆ, ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿ ಮಾಡುವೆನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗ್ತದೆ. ಹೌದು ಪ್ರಿಯರೇ, ದಾವಿದನು ಬರೆದ ಕೀರ್ತನೆ ನಾವು ಓದುವಂಥವ್ರಾಗ್ತೀವಿ, ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿ ನಾನು ಮಾಡ್ತೀನಿ ಎಂಬುದಾಗಿ. ಅದುವರೆಗೂ ಒಬ್ಬಂಟಿಗನಾಗಿರ್ತಕ್ಕಂತಹ ಯೋಸೇಪನನ್ನು ದೇವರು ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಅವ್ರನ್ನ ಗಂಡ ಹೆಂಡತಿಯರನ್ನಾಗಿ ಆಶೀರ್ವಾದ ಮಾಡ್ತಾರೆ. ಅದುವರೆಗೂ ಒಬ್ಬಂಟಿಗಳಾಗಿರ್ತಕ್ಕಂಥ ಅಸ್ನತಳನ್ನು ದೇವರು ಆಶೀರ್ವದಿಸುವಂಥವ್ರಾಗ್ತಾರೆ. ಅವಳಿಗೂ ಸಹ ಒಂದು ಸಂಸಾರನ ಕೊಡುವಂಥವ್ರಾಗ್ತಾರೆ. ಒಂದು ಗಂಡ ಹೆಂಡತಿ ಮಕ್ಕಳನ್ನು ತುಂಬ ವಿಶೇಷವಾಗಿ ದೇವರು ಆಶೀರ್ವಾದ ಮಾಡುವಂಥವ್ರಾಗ್ತಾರೆ. ಮುಂದೆ ಹಲವು ವರ್ಷಗಳ ನಂತರ ಯೋಸೇಪನಿಗೆ ಇಬ್ಬರು ಮಕ್ಕಳು ಹುಟ್ಟುವಂಥವ್ರಾಗ್ತಾರೆ, ಮನಸ್ಸೆ ಮತ್ತು ಎಫ್ರಾಯಿಮ್ ಅಂತಕ್ಕಂಥದ್ದು. ಮನಸ್ಸೆ ಅಂತೇಳಿದರೆ ಆ ಹೆಸರಿನ ಅರ್ಥ ಕಷ್ಟವನ್ನು ಮರೆ ಮಾಡಿದ ಎಂಬುದಾಗಿ. ಹೌದು, ಖಂಡಿತವಾಗಲೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಯೋಸೇಪನ ಕಷ್ಟಗಳನ್ನು ಈ ಸಂದರ್ಭದಲ್ಲಿ ದೇವರು ಸಂಪೂರ್ಣವಾಗಿ ಒಂದೊಂದಾಗಿ ದೂರ ಮಾಡಿ ಅವರನ್ನು ಒಬ್ಬ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಆತನಿಗೆ ತುಂಬ ವಿಶೇಷವಾಗಿತ್ತು. ಈ ಕಾರಣಕ್ಕಾಗಿ ಮನಸ್ಸೆ ಎಂಬುದಾಗಿ ಹೆಸರನ್ನು ಇಡುವಂಥವನಾಗ್ತಾನೆ. ಮತ್ತು 2ನೇ ಮಗು ಹುಟ್ಟಿದಾಗ ಎಫ್ರಾಯಿಮ್ ಎಂಬುದಾಗಿ ಹೆಸರನ್ನು ಇಡುವಂಥವನಾಗ್ತಾನೆ. ಎಫ್ರಾಯಿಮ್ ಅಂತೇಳಿದರೆ ಅಭಿವೃದ್ಧಿ ಹೊಂದಿದನು ಎಂಬುದಾಗಿ. ಅದುವರೆಗೂ ಕಷ್ಟಗಳಲ್ಲಿರ್ತಕ್ಕಂತಹ ಯೋಸೇಪನು ಎಫ್ರಾಯಿಮ್ ಎಂಬುದಾಗಿ ಹೆಸರನ್ನು ಇಟ್ಟಿದ್ದ ಒಂದು ಅರ್ಥ ಏನು ಅಂತೇಳಿದರೆ ಅಭಿವೃದ್ಧಿ ಹೊಂದಿದನು. ಇದುವರೆಗೂ ನಾನು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೇನೆ, ನನ್ನ ತಂದೆಯಾದ ದೇವರು ಯಹೋವ ದೇವರು ನನ್ನನ್ನು ಆಶೀರ್ವದಿಸಿ ಈ ಲೋಕದ ಅನ್ಯ ದೇಶದಲ್ಲಿ ನನ್ನನ್ನು ಉನ್ನತಿಗೆ ತಂದಿದ್ದಾರೆ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುವುದರಲ್ಲಿ ಆತನು ಆ ಮಗನಿಗೆ ಹೆಸರನ್ನು ಇಡುವಂಥವನಾಗ್ತಾನೆ. ಆದರೆ ಇಬ್ಬರು ಮಕ್ಕಳ ಹೆಸರನ್ನು ಇಡುವಂತಹ ಸಂದರ್ಭದಲ್ಲಿ ಅವನ ಹೆಂಡತಿಯಾದ ಅಸ್ನತಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಧಾನ ಪಾತ್ರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಒಂದು ಆ ಸಂದರ್ಭವನ್ನು ನಾವು ಕಾಣುವಂಥವ್ರಾಗ್ತೇವೆ ಪ್ರಿಯರೇ. ಯಾಕಂತೇಳಿದರೆ ಮನೆಯ ಪ್ರತಿಯೊಂದು ವಿಚಾರಗಳನ್ನು, ಮನೆಯ ಪ್ರತಿಯೊಂದು ಆಗು ಹೋಗುಗಳನ್ನು ಸಂಪೂರ್ಣವಾಗಿ ಯೋಸೇಪನಿಗೆ ಅವಳು ಬಿಟ್ಕೊಟ್ಟಿದ್ದಳು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೇವೆ. ಯಾಕಂತೇಳಿದರೆ ನಾನು ಒಬ್ಬ ದೇವ ಮನುಷ್ಯನನ್ನು
ಕಟ್ಕೊಂಡಿದ್ದೇನೆ, ದೇವರ ಒಂದು ಆಶೀರ್ವಾದವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಜೀವನ ಮಾಡ್ತಾ ಇದ್ದೇನೆ. ಖಂಡಿತವಾಗಲೂ ಈ ನಾನು ಕಟ್ಕೊಂಡಿರ್ತಕ್ಕಂಥ ಯೋಸೇಪನು ನನ್ನ ಯಾವತ್ತೂ ಮೋಸ ಮಾಡೋದಿಲ್ಲ, ಈತನು ನನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಅವಳಲ್ಲಿತ್ತು. ಮತ್ತು ಮೇಲಾಗಿ ನಮ್ಮ ಕುಟುಂಬವು ದೇವರ ಆಶೀರ್ವಾದಗಳಿಂದ ತುಂಬಿರತಕ್ಕಂಥ ಕುಟುಂಬ, ಅವನ ನಿರ್ಧಾರಕ್ಕೆ ನಾನು ಬದ್ದಳಾಗಿದ್ದೇನೆ ಎಂಬುದಾಗಿ ಅವಳು ತಿಳಿದುಕೊಳ್ಳುವಂಥಳಾಗ್ತಳು. ಸೊ ಅವಳು ದೇವರ ಕುಟುಂಬಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡು ದೇವರ ಜೀವಿತವನ್ನು ಜೀವಿಸುವಲ್ಲಿ ಯಶಸ್ವಿಯಾಗಿದ್ದಳು ಎಂಬುದಾಗಿ ನೋಡುವಂಥವರಾಗ್ತವೆ. ಕೆಲವೊಂದು ಕುಟುಂಬಗಳಲ್ಲಿ ಮಕ್ಕಳನ್ನು ಹುಟ್ಟಿದ ತಕ್ಷಣ ಹೆಸರಿಡೋದರಲ್ಲಿ ತುಂಬ ಆ ಪೈಪೋಟಿಯನ್ನು ನಾವು ನೋಡುವಂಥವರಾಗ್ತೇವೆ. ನಾನು ಹೆಸರಿಡಬೇಕು ಎಂಬುದಾಗಿ. ಆದರೆ ಇಲ್ಲಿ ಯೋಸೇಪನ ಇಬ್ಬರು ಮಕ್ಕಳಿಗೆ ಯೋಸೇಪನೇ ಹೆಸರಿಟ್ಟಿರ್ತಕ್ಕಂಥದ್ದು ತುಂಬ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಮತ್ತು ಅರ್ಥಗರ್ಭಿತವಾಗಿರ್ತಕ್ಕಂಥ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಸಹ ಸೂಕ್ಷ್ಮತೆಯನ್ನು ತರುವಂಥದ್ದಾಗಿದೆ. ಸೊ ಅದಕ್ಕೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗ್ತದೆ. ಜ್ಞಾನೋಕ್ತಿಗಳು 12:4 ಇಲ್ಲಿ ತಿಳಿಸ್ತದೆ, ಗುಣವತಿಯಾದ ಪತಿಯು ತಲೆಗೆ ಕಿರೀಟ, ಮಾನ ಕಳೆಯವಳು ಪತಿಯ ಎಲುಬಿಗೆ ಕ್ಷಯ ಎಂಬುದಾಗಿ ಹೇಳುವಂಥದ್ದಾಗ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಗುಣವತಿಯಾದ ಸತಿಯು ತಲೆಗೆ ಕಿರೀಟ, ಮಾನ ಕಳೆಯವಳು ಪತಿಯ ಎಲುಬಿಗೆ ಕ್ಷಯ ಎಂಬುದಾಗಿ. ಹೌದು, ನಿಜವಾಗಲೂ ಗುಣವತಿಯಾದ ಸತಿಯು ಪತಿಯ ತಲೆಗೆ ಕಿರೀಟ ಎಂಬುದಾಗಿ ನೋಡುವಂಥವರಾಗ್ತೀವಿ. ಅಂತಹ ಒಂದು ಕಿರೀಟ ದೇವರು ಅವರಿಗೆ ತೊಡಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗ್ತೀವಿ. ಯೋಸೇಪನ ಒಳ್ಳೆಯ ಗುಣಗಳು ಮತ್ತು ಅಸನತಳ ಒಳ್ಳೆಯ ಗುಣಗಳ ಮೂಲಕವಾಗಿ ದೇವರ ಆ ಕುಟುಂಬನ ಅದ್ಭುತವಾಗಿ ಆಶೀರ್ವದಿಸಿದ್ರು ಎಂಬುದಾಗಿ ನೋಡುವಂಥವರಾಗ್ತೀವಿ. ಅಂತಹ ಕುಟುಂಬಗಳು ದೇವರ ಆಶೀರ್ವಾದವನ್ನು ಈ ಲೋಕದಲ್ಲಿ ಹೊಂದಲಿ. ನಮ್ಮೆಲ್ಲರ ದೇವ ಕುಟುಂಬಗಳು ಆಶೀರ್ವಾದವನ್ನು ಹೊಂದಿ ಆ ದೇವರ ಒಂದು ವಿಶೇಷವಾಗಿರತಕ್ಕಂತಹ ಅನುಭವವನ್ನು ಹಂಚಿಕೊಂಡು ಈ ಲೋಕದಲ್ಲಿ ಜೀವಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಪ್ರಿಯರ, ದೇವರ ವಾಕ್ಯವನ್ನು ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ದೇವರೇ, ಇದುವರೆಗೂ ಒಂದು ಕುಟುಂಬದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಆ ಕುಟುಂಬವು ಯಾವ ರೀತಿ ದೇವರ ಆಶೀರ್ವಾದವನ್ನು ಹೊಂದಿದೆಯೋ ಅದೇ ರೀತಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕ್ರಿಸ್ತನ ಕುಟುಂಬಗಳಾಗಿ ನಾವು ಜೀವಿಸುವಾಗ ಆತನ ಪ್ರಸನ್ನತೆಯನ್ನು ಅನುಭವಿಸುವಲ್ಲಿ ನಾವು ಸಹ ಮಾದರಿಗಳನ್ನು ಮತ್ತು ಆಲೋಚನೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂಥ ಭಾಗ್ಯವನ್ನು ಕೊಟ್ಟು ಎಲ್ಲ ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ಬಲಪಡಿಸಿ ಕೈ ಹಿಡಿದು ನಡೆಸುತ್ತಾ ಬರಬೇಕಾಗಿ ಯೇಸು ಸ್ವಾಮಿಯ ಹೆಸರಿನಲ್ಲಿ ಅಡ್ಡಬಿದ್ದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್.